ಬೆಳ್ತಂಗಡಿ ತಾಲೂಕಿನಲ್ಲಿ ಪರೀಕ್ಷೆಗೆ ಹಾಜರಾಗಲು ಅಂತ ಬರ್ತಾ ಇದ್ದಂತ ವಿದ್ಯಾರ್ಥಿನಿಯೋರ್ವಳಿಗೆ ಅಪಘಾತ ಸಂಭವಿಸಿದೆ. ಇದಾದ ಬಳಿಕ ಆಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಬಳಿಕ ಆಂಬ್ಯುಲೆನ್ಸ್ ನಲ್ಲಿ ಪರೀಕ್ಷಾ ಕೊಠಡಿಗೆ ಬಂದು ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆಯನ್ನು ಬರೆದಿರುವಂತ ಘಟನೆ ನಿನ್ನೆ ನಡೆದಿರುವಂತದ್ದು. ಬಳಿಕ ಮತ್ತೆ ಈಕೆ ಹೆಚ್ಚಿನ ಚಿಕಿತ್ಸೆಗಾಗಿ ವಾಪಸ್ ಆಸ್ಪತ್ರೆಗೆ ದಾಖಲಾಗಿರುವಂತ ಘಟನೆ ನಡೆದಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕೊನೆಯ ವಿಜ್ಞಾನ ಪರೀಕ್ಷೆಯ ಸಂದರ್ಭ ಬೆಳ್ತಂಗಡಿ ತಾಲೂಕಿನ ಲೈಲಾ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಬೆಳ್ತಂಗಡಿ ತಾಲೂಕಿನ ನಾವೂರು ಗ್ರಾಮದ ಸಂಪಿಂಜ ನಿವಾಸಿ ಲಕ್ಷ್ಮಣ ಹಾಗೂ ಮಮತಾ ಅವರ ಪುತ್ರಿ ತನ್ವಿ ಪರೀಕ್ಷೆ ಬರೆಯಲು ತನ್ನ ತಾಯಿ ಮಮತಾ ಜೊತೆ ಸ್ಕೂಟರ್ನಲ್ಲಿ ಪರೀಕ್ಷಾ ಕೇಂದ್ರವಾದಂತ ಬೆಳ್ತಂಗಡಿಗೆ ಹೋಗುವಂತ ಸಂದರ್ಭ ದಾರಿ ಮಧ್ಯೆ ಇಕ್ಕಿಗೆ ಅಪಘಾತ ಸಂಭವಿಸಿರುವಂತದ್ದು. ಸ್ಕೂಟರ್ ಸ್ಕಿಡ್ ಆಗಿ ಪಲ್ಟಿಯಾಗಿದೆ. ಈ ವೇಳೆ ತಾಯಿ ಮಮತಾಗೆ ಯಾವುದೇ ರೀತಿಯ ಗಾಯಗಳಾಗಿಲ್ಲ, ಆದರೆ ಮಗಳು ತನ್ವಿಗೆ ಅಲ್ಪ ಪ್ರಮಾಣದ ಗಾಯಗಳಾಗಿತ್ತು. ತಕ್ಷಣ ಉಜಿರೆಯ ಬೆನಕ ಆಸ್ಪತ್ರೆಗೆ ದಾಖಲಿಸಿ ವೈದ್ಯರು ಚಿಕಿತ್ಸೆಯನ್ನು ನೀಡಿದ್ದಾರೆ. ಕೈಕಾಲು ಹಾಗೂ ಮುಖಕ್ಕೆ ಗಾಯವಾಗಿತ್ತು. ಯಾವುದೇ ರೀತಿಯ ಅಪಾಯ ಇಲ್ಲ ಅನ್ನುವಂಥದ್ದನ್ನು ವೈದ್ಯರು ಪರೀಕ್ಷೆ ಮಾಡಿ ತಿಳಿಸಿದ್ದಾರೆ. ಇದಾದ ಬಳಿಕ ತಾಯಿ ತನ್ನ ಮಗಳ ಶಾಲಾ ಆಡಳಿತ ಮಂಡಳಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಬಂದು ವಿಚಾರಿಸಿ ನಂತರ ಪರೀಕ್ಷೆ ಬರೆಯಲು ಸಾಧ್ಯವಾಗದೇ ಇರೋದ್ರಿಂದ ಅದೇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿಯೊಬ್ಬರ ದಾಖಲೆಗಳನ್ನು ನೀಡಿ ಆಕೆ ಹೇಳಿದಾಗೆ ಪರೀಕ್ಷೆ ಬರೆಯಲು ಅವಕಾಶವನ್ನು ನೀಡಿದ್ದಾರೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪರೀಕ್ಷಾ ಮೇಲ್ವಿಚಾರಕರಿಗೂ ಕೂಡ ಈ ಕುರಿತಾಗಿ ಮನವಿಯನ್ನು ಮಾಡಲಾಗಿತ್ತು. ಹೀಗಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಉಜಿರೆ ಬೆನಕ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಗೋಪಾಲ್ ಕೃಷ್ಣ ತಮ್ಮ ಆಸ್ಪತ್ರೆಯ ಆಂಬ್ಯುಲೆನ್ಸನ್ನು ನೀಡಿ ಅದರಲ್ಲಿ ನರ್ಸ್ ಹಾಗೂ ಚಾಲಕರ ಇಬ್ಬರನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ. ವಿದ್ಯಾರ್ಥಿನಿಯನ್ನು ನೋಡಿಕೊಳ್ಳುವಂತೆ ಆಕೆಯ ಶುಶ್ರೂಷೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಬೆಳಿಗ್ಗೆ 11:30 2:45 ಗಂಟೆವರೆಗೂ ಕೂಡ ನರ್ಸ್ ಮತ್ತು ಆಂಬ್ಯುಲೆನ್ಸ್ ಚಾಲಕ ಅಲ್ಲೇ ಇದ್ದು ಪರೀಕ್ಷೆ ಮುಗಿದ ಬಳಿಕ ಈಕೆಯನ್ನು ವಾಪಸ್ ಅದೇ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಇನ್ನು ವಿದ್ಯಾರ್ಥಿನಿ ತನ್ವಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥ ವಿದ್ಯಾರ್ಥಿನಿಯಾಗಿದ್ಲು. ಅದಕ್ಕಾಗಿ ಕೊನೆಯ ಪರೀಕ್ಷೆ ಆಗಿರುವ ಕಾರಣ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿಯ ಮೂಲಕ ತನ್ವಿ ಸ್ಟ್ರೆಚರ್ನಲ್ಲಿಯೇ ಪರೀಕ್ಷಾ ಕೊಠಡಿಯಲ್ಲಿ ಮಲಗಿಕೊಂಡು ಆಕೆ ಹೇಳಿದ ಹಾಗೆ ಪಕ್ಕದಲ್ಲಿ ಕುಳಿತುಕೊಂಡು ಪರೀಕ್ಷೆಯನ್ನು ಬರೆದು ಮುಗಿಸಿದ್ದಾರೆ. ಇದಲ್ಲದೆ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯವರು ಕೂಡ ಈಕೆಯ ತಾಯಿಯ ಜೊತೆಯಲ್ಲಿದ್ದರು. ಇನ್ನು ತನ್ವಿಯ ಆಸ್ಪತ್ರೆಯ ಚಿಕಿತ್ಸಾ ಖರ್ಚು ವೆಚ್ಚವನ್ನೆಲ್ಲ ಲೈಲಾ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯೇ ಭರಿಸಿದೆ ಅಂತ ಮೂಲಗಳು ತಿಳಿಸಿರುವಂಥದ್ದು. ಮಗಳ ಲಾಸ್ಟ್ ಎಕ್ಸಾಮ್ ಹಾಗೆ ಅವಳು ಕರ್ಕೊಂಡು ಹೋಗುವಾಗ ಪುತ್ರ ಮೇಲೆ ಆಕ್ಸಿಡೆಂಟ್ ಆಯಿತು. ಅಲ್ಲಿ ನಾವು ಬೆನಕಕ್ಕೆ ಕರ್ಕೊಂಡು ಬಂದೆ. ಅಲ್ಲಿ ಇಲ್ಲಿ ಡಾಕ್ಟರ್ಸ್ ಎಲ್ಲ ಅಂದ್ರೆ ಇವತ್ತು ಲಾಸ್ಟ್ ಎಕ್ಸಾಮ್ ಕಾರಣ ಅವಳನ್ನು ಎಕ್ಸಾಮ್ ಬರಲೇಬೇಕಿತ್ತು, ಯಾಕೆಂದ್ರೆ ಲಾಸ್ಟ್ ಅಲ್ಲ. ಹಾಗೆ ಡಾಕ್ಟರ್ಸ್ ಮತ್ತು ನಮ್ಮ ಎಚ್ ಎಂ ಎಲ್ಲ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ನಾವು ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗಿ ಎಕ್ಸಾಮ್ ಬರೆದು ಎಕ್ಸಾಮ್ ಎಲ್ಲ ಸಕ್ಸಸ್ಫುಲ್ ಆಯಿತು. ಈಗ ಇಲ್ಲಿ ಬಂದು ನಾವು ಅಡ್ಮಿಟ್ ಆಗಿದ್ದೆ. ಮಗಳಿಗೆ ಹುಷಾರಿದ್ದಾಳೆ, ಇವತ್ತು ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಇದು ಎಕ್ಸಾಮ್ಗೆ ಯಾವ ರೀತಿಯಲ್ಲಿ ನಿಮ್ಮ ಆಡಳಿತ ಮಂಡಳಿ ಸಪೋರ್ಟ್ ಮಾಡಿದ್ದಾರೆ? ಶಿಕ್ಷಣ ಇಲಾಖೆಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಎಚ್ಎಂ ಟೀಚರ್ಸ್ನವರು ಮತ್ತೆ ನನ್ನ ಅವಳ ಫ್ರೆಂಡ್ಸ್ ಪೇರೆಂಟ್ಸ್ ಡಾಕ್ಟರ್ಸ್ನವರ್ಸ್ ಎಲ್ಲ ತುಂಬಾ, ಮತ್ತೆ ಬೆನಕ ಹಾಸ್ಪಿಟಲ್ ಡಾಕ್ಟರ್ಸ್ನವರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವಳು ಒಂದು ಎಕ್ಸಾಮ್ ಒಂದು ಚಂದದಲ್ಲಿ ಬರ್ತಿದ್ದಾಳೆ. ಅಂದ್ರೆ ಸ್ಟಿಚರ್ ಅಲ್ಲಿ ಕರ್ಕೊಂಡು ಹೋಗಿ ಇನ್ನೊಬ್ಬರ ಎಕ್ಸಾಮ್ ಬರೆಸಿದ್ರು, ಅದು ಸ್ವಲ್ಪ ಏನಾದ್ರೂ ಹೇಳಿ.